ರಾಜ್ಯದಲ್ಲಿ ಚರ್ಚೆ ಆಗ್ತಾನೆ ಇದೆ. ಇದೀಗ ಶುಕ್ರವಾರ ಅಂದ್ರೆ ನಾಳೆ ಗ್ಯಾರಂಟಿಗಳ ಘೋಷಣೆ ಬಗ್ಗೆ ಗ್ಯಾರಂಟಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. 10 ಕೆಜಿ ಅನ್ನಭಾಗ್ಯಕ್ಕೆ ನಾಳೆ ಹಾಗಾದ್ರೆ ಮುಹೂರ್ತ ಗ್ಯಾರಂಟಿ ಆಗುತ್ತಾ? 10 ಕೆಜಿ ಅಕ್ಕಿ ಫ್ರೀ ಬಸ್ ಪ್ರಯಾಣ, ಅದೇ ರೀತಿಯಾಗಿ 200 ಯೂನಿಟ್ ವಿದ್ಯುತ್ ಉಚಿತ, ಈ ಎಲ್ಲಾ ಯೋಜನೆಗಳನ್ನು ಕೂಡ ಅನುಷ್ಠಾನ ತರೋದಕ್ಕೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಹಾಗಾದ್ರೆ ನಾಳೆ ನಡೆಯುವಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಎಲ್ಲವನ್ನ ಕೂಡ ನಿರ್ಮಾಣ ಕೈಗೊಳ್ಳಲಾಗುತ್ತಾ? ಈಗಾಗಲೇ ಫ್ರೀ 200 ಯೂನಿಟ್ ವಿದ್ಯುತ್ ಇರಬಹುದು, ಫ್ರೀ ಬಸ್ ಪ್ರಯಾಣ ಇರಬಹುದು, ಅದೇ ರೀತಿಯಾಗಿ 10 ಕೆಜಿ ಅಕ್ಕಿ ಉಚಿತ, ಇದೆಲ್ಲದರ ಬಗ್ಗೆ ಕೂಡ ರಾಜ್ಯದಾದ್ಯಂತ ಅನೇಕ ದಾಂದಲೆಗಳು ಗಲಾಟೆಗಳು ಆಗ್ತಿದಾವೆ, ಅನೇಕ ಕನ್ಫ್ಯೂಷನ್ಸ್ ಕೂಡ ಇದ್ದಾವೆ. ಹಾಗಾದ್ರೆ ಇದೆಲ್ಲವನ್ನ ಕೂಡ ನಾಳೆ ನಡೆಯುವಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪರಿಹಾರ ಮಾಡಲಾಗುತ್ತಾ? ಇದೆಲ್ಲಾ ಗೊಂದಲಗಳಿಗೂ ಕೂಡ ತೆರೆ ಎಳಿತಾರ ಅನ್ನುವಂಥದ್ದು. ಈಗಾಗಲೇ ನಿನ್ನೆ ಕೂಡ ಮೀಟಿಂಗ್ ಅನ್ನ ನಡೆಸಿದ್ರು, ಮಹತ್ವದ ಸಭೆಯನ್ನ ನಡೆಸಿದ್ರು, ಆ ಮೂಲಕ ಇವತ್ತು ನಡಿಬೇಕಿದ್ದಂತಹ ಸಂಪುಟ ಸಭೆಯನ್ನ ನಾಳೆಗೆ ಮುಂದೂಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ ಮೀಟಿಂಗ್ ನಲ್ಲಿ ಹಲವಾರು ಚರ್ಚೆಗಳಾಗಿವೆ. ಅಂದ್ರೆ ಈ ಮೂರು ಯೋಜನೆಗಳನ್ನ ಗ್ಯಾರಂಟಿಗಳನ್ನ ಮೊದಲ ಹಂತದಲ್ಲಿ ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗಿರುವ ಸಾಧ್ಯತೆ ಇದೆ. ಯಾಕೆಂದ್ರೆ ಇವು ಮೂರು ಕೂಡ ರಾಜ್ಯದ ಜನರಿಗೆ ಬಹಳ ಅತ್ಯಗತ್ಯವಾದಂತಹ ಯೋಜನೆಗಳು. ಹೀಗಾಗಿ ಈ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತ ಅಂದ್ರೆ ಆರ್ಥಿಕ ಇಲಾಖೆಯೊಂದಿಗೆ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಆರ್ಥಿಕ ಇಲಾಖೆ ನೀಡಿರುವಂತಹ ಮಾಹಿತಿಯ ಪ್ರಕಾರ ಈಗ ಸರ್ಕಾರದ ಬೊಕ್ಕಸದಲ್ಲಿ ಅಷ್ಟೊಂದು ಹಣವಿಲ್ಲ, ಹಣಕಾಸಿನ ಕೊರತೆ ಇದೆ. ಹೀಗಾಗಿ ಒಂದೊಂದಾಗಿನೇ ಯೋಜನೆಗಳನ್ನ ಹಂತ ಹಂತವಾಗಿ ನೀವು ಅನುಷ್ಠಾನಗೊಳಿಸಿದ್ರೆ ಮಾತ್ರ ಅದು ಸಕ್ಸಸ್ ಆಗುತ್ತೆ. ಎಲ್ಲಾ ಯೋಜನೆಗಳನ್ನು ನೀವು ಒಟ್ಟಿಗೆ ಜಾರಿಗೆ ತರಬೇಕು ಅಂತ ಅಂದ್ರೆ ಸಾಲ ಮಾಡಬೇಕಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಆರ್ಥಿಕ ಇಲಾಖೆ ಕೊಟ್ಟಿದ್ದಾಗಿದೆ. ಹಾಗಾದ್ರೆ ಈಗ ಸಿದ್ದರಾಮಯ್ಯನವರು ಎಲ್ಲಾ ಗ್ಯಾರಂಟಿ ಘೋಷಣೆಗಳನ್ನು ಕೂಡ ನಾನು ಜಾರಿಗೆ ತಂದೇ ತರ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಈತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹಾಗೆ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಮೂರು ಯೋಜನೆಗಳು, ಐದು ಯೋಜನೆಗಳನ್ನ ಒಟ್ಟಿಗೆ ಜಾರಿಗೆ ತರಬೇಕು ಅಂದ್ರೆ ಹಣಕಾಸಿನ ಕೊರತೆ ಉಂಟಾಗುತ್ತೆ. ಹಾಗಾಗಿ ಸಾಲ ಮಾಡಾದ್ರೂ ನಾವು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೀವಿ ಅಂತಾರೋ, ಅಥವಾ ಹಂತ ಹಂತವಾಗಿ ಇರುವಂತಹ ಸರ್ಕಾರದ ಹಣ ಏನಿದೆ ಅದನ್ನ ಬಳಸ್ಕೊಂಡು ಹಂತ ಹಂತವಾಗಿ ಜಾರಿಗೆ ತರ್ತೀವಿ ಅಂತಾರೋ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಈಗಾಗ್ಲೇ ಇವತ್ತು ನಡಿಬೇಕಿದ್ದಂತಹ ಸಂಪುಟ ಸಭೆಯನ್ನ ನಾಳೆಗೆ ಮುಂದೂಡಿದ್ದಾರೆ. ನಾಳೆ ನಡೆಯುವಂತಹ ಸಂಪುಟ ಸಭೆಯಲ್ಲಿ ಇದೆಲ್ಲದರ ಬಗ್ಗೆ ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಜಾರಿಗೆ ತರ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಅವಶ್ಯಕತೆ ಈಗ ಸರ್ಕಾರಕ್ಕೆ ಇದೆ. ಯಾಕೆಂದ್ರೆ ಒತ್ತಡಗಳು ಹೆಚ್ಚಿರೋದೆ ಆ ಮೂರು ಗ್ಯಾರಂಟಿಗಳ ಬಗ್ಗೆ.
ಒಂದು ಫ್ರೀ ಬಸ್ ಪ್ರಯಾಣ ಮಹಿಳೆಯರಿಗೆ, ಅದೇ ರೀತಿಯಾಗಿ 10 ಕೆಜಿ ಅಕ್ಕಿ ಉಚಿತ, ಮತ್ತೊಂದು 200 ಯೂನಿಟ್ ವಿದ್ಯುತ್ ಫ್ರೀ. ಈ 3 ಯೋಜನೆಗಳನ್ನ ಈಗ ಅವಶ್ಯಕವಾಗಿ ಜಾರಿಗೆ ತರುವಂತದ್ದು ಸರ್ಕಾರದ ಎದುರು ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಸಾಲ ಮಾಡಿಯಾದ್ರೂ ಸರಿ ನಾನು ಜಾರಿಗೆ ತರ್ತೀನಿ ಅಂತಾರ, ಅಥವಾ ಹಂತ ಹಂತವಾಗಿ 3 ಯೋಜನೆಗಳನ್ನ ಜಾರಿಗೆ ತಂದು ಅದಾದ ಬಳಿಕ ಗೃಹಲಕ್ಷ್ಮಿ ಯೋಜನೆಯನ್ನ ಗೌರಿ ಗಣೇಶ ಹಬ್ಬಕ್ಕೆ, ಅದಾದ ನಂತರ ಯುವನಿಧಿಯನ್ನ ಕೂಡ 2023-24 ಪಾಸ್ಡ್ ಔಟ್, 2022-23 ಪಾಸ್ಡ್ ಔಟ್ ವಿದ್ಯಾರ್ಥಿಗಳೇನಿದ್ದಾರೆ ಅವರ ಮಾರ್ಕ್ಸ್ ಕಾರ್ಡ್ಗಳನ್ನ ಅಂಕಿ ಅಂಶಗಳನ್ನ ಕಲೆ ಹಾಕುವ ಮೂಲಕ ಯಾರೆಲ್ಲ ಪಾಸ್ ಆಗಿದ್ದಾರೆ, ಆ ಪಾಸ್ ಆದಂತಹ ವಿದ್ಯಾರ್ಥಿಗಳು ಏನಿದ್ದಾರೆ, ಈ 6 ತಿಂಗಳ ಒಳಗೆ ಕೆಲಸವನ್ನ ಹುಡುಕಿಕೊಳ್ಳುವಂತಹ ಅವಕಾಶವನ್ನ ಕೂಡ ಕೊಟ್ಟಿರ್ತಾರೆ. ಆ 6 ತಿಂಗಳ ಒಳಗೆ ಅವ್ರಿಗೇನಾದ್ರೂ ಕೆಲಸ ಸಿಕ್ಕಿಲ್ಲ ಅಂದ್ರೆ ಮಾತ್ರ ಅವರಿಗೆ ಈ ಒಂದು ಯುವ ನಿಧಿಯಿಂದ ಅವರಿಗೆ 2-3 ಸಾವಿರ ರೂಪಾಯಿ, ಅದೇ ರೀತಿಯಾಗಿ ಡಿಪ್ಲೊಮಾ ಮಾಡಿದಂತಹ ನಿರುದ್ಯೋಗಿಗಳಿಗೆ 1,500 ರೂಪಾಯಿ ಸಿಗುತ್ತೆ. ಅಂದ್ರೆ ಎಲ್ಲಾ ಯೋಜನೆಗಳನ್ನು ಕೂಡ ಒಟ್ಟಿಗೆ ಜಾರಿಗೆ ತರುವಂತದ್ದು ಮಾತ್ರ ಸರ್ಕಾರದ ಎದುರು ಇಲ್ಲ, ಯಾಕೆಂದ್ರೆ ಆರ್ಥಿಕತೆಗೆ ಕೂಡ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸರ್ಕಾರದ ಬೊಕ್ಕಸದಲ್ಲಿ ಈ 5 ಗ್ಯಾರಂಟಿಗಳನ್ನ ಜಾರಿಗೆ ತರೋದಕ್ಕೆ ಬೇಕಾದಂತಹ ಹಣ ಅಂತೂ ಇಲ್ವೇ ಇಲ್ಲ. ಹಾಗಾಗಿ ಈಗ ಗೌರಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರುವಂತಹ ಪ್ಲಾನ್ ನಲ್ಲಿ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಇದೆ. ಹಾಗಾದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ, ಅಂದ್ರೆ ಮನೆಯ ಒಡತಿಯರಿಗೆ ಮಾಸಿಕವಾಗಿ 2,000 ರೂಪಾಯಿಯನ್ನ ಜಾರಿಗೆ ತರುವಂತಹ ಪ್ಲಾನ್ ಅನ್ನ ಕಾಂಗ್ರೆಸ್ ಸರ್ಕಾರ ಏನಿದೆ ಜಾರಿಗೆ ತರುತ್ತಾ, ಅದನ್ನ ಅನುಷ್ಠಾನ ಮಾಡೋದ್ರ ಬಗ್ಗೆ ಯಾವೆಲ್ಲ ಪ್ಲಾನ್ ಗಳನ್ನ ಮಾಡುತ್ತೆ. ಹಾಗಾದ್ರೆ ಅತ್ತೆಗ ಸೊಸೆಗ ಅನ್ನುವಂತಹ ಒಂದು ಪ್ರಶ್ನೆ ಏನಿತ್ತು, ಅದಕ್ಕೆ ಈಗ ಅತ್ತೆಗೆ ಸಿಗುತ್ತೆ ಅನ್ನುವಂತ ಉತ್ತರವನ್ನ ಕೂಡ ಕಾಂಗ್ರೆಸ್ ಸರ್ಕಾರ ಸಿಕ್ಕಿದೆ. ಅದರಲ್ಲೂ ಕೂಡ ಪಿಂಚಣಿ ಪಡಿತಾ ಇದ್ರೆ ಅಥವಾ ವಿಧವಾ ವೇತನವನ್ನ ಪಡಿತಾ ಇದ್ರೆ, ಸಂಧ್ಯಾ ಸುರಕ್ಷಾ ವೇತನವನ್ನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಈ ಒಂದು ಯೋಜನೆ ಅನ್ವಯ ಆಗೋದಿಲ್ಲ. ಯಾರು ಈ ಎಲ್ಲಾ ಯೋಜನೆಗಳಿಂದ ಹೊರತಾಗಿದ್ದಾರೋ ಅಂತಹ ಮಹಿಳೆಯರಿಗೆ ಮಾತ್ರ ಈ ಯೋಜನೆ ಅಪ್ಲೈ ಆಗುತ್ತೆ. ಅದರಲ್ಲೂ ಕೂಡ ಈ 5 ಗ್ಯಾರಂಟಿಗಳು ಘೋಷಣೆ ಆಗ್ಬೇಕು, ಗ್ಯಾರಂಟಿಗಳನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಬಿಪಿಎಲ್ ಕಾರ್ಡ್ ಮಾತ್ರ ಇರ್ಲೇಬೇಕಾಗುತ್ತೆ. ಹೀಗಾಗಿ ಬಿಪಿಎಲ್ ಕಾರ್ಡ್ಗಳಿಗೆ ಕೂಡ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈಗಾಗಲೇ 3 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನ ಕೂಡ ಸರ್ಕಾರ ರದ್ದತಿಯನ್ನ ಕೂಡ ಮಾಡಿದೆ. ಯಾಕೆಂದ್ರೆ ಅದಕ್ಕೆ ಅಂತಾನೆ ಇರುವಂತಹ ಆ್ಯಪ್ ಮೂಲಕ ಈಗ ಸರ್ಕಾರಿ ನೌಕರರು ಯಾರೆಲ್ಲ ಇದ್ದಾರೆ ಅವರೆಲ್ಲನ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಸರ್ಕಾರ ಮಾಡ್ತಿದೆ. ಅದರ ಆಧಾರದ ಮೇಲೆ ಅಂಕಿ ಅಂಶಗಳನ್ನ ಇಟ್ಕೊಂಡು, ಅದೇ ರೀತಿಯಾಗಿ ಯಾರೆಲ್ಲ ಸರ್ಕಾರಿ ನೌಕರರು ಇದ್ದಾರೋ ಅವರೆಲ್ಲನ್ನ ಕೂಡ ಹೊರತುಪಡಿಸುವ ಮೂಲಕ ಈ ಯೋಜನೆಗಳನ್ನ ಜಾರಿಗೊಳಿಸುವಂತ ಪ್ರಯತ್ನದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಹಾಗಾದ್ರೆ 10 ಕೆಜಿ ಅಕ್ಕಿ ಉಚಿತವಾಗಿ, 200 ಯೂನಿಟ್ ವಿದ್ಯುತ್ ಫ್ರೀ, ಅದೇ ರೀತಿಯಾಗಿ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ.